ನಾನು ನನ್ನ ಮಗಳ ಮದುವೆ ಆಮಂತ್ರಣವನ್ನು ಕೊಡೋದಕ್ಕೋಸ್ಕರ ಬಂದಿದ್ದೆ. ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತು ಬಹಳ ವರ್ಷದ ಸಂಪರ್ಕರು ನನ್ನ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ನನ್ನ ಲೀಡರ್ ಆಗಿದ್ದರು, ನನ್ನ ಚೀಫ್ ಮಿನಿಸ್ಟರ್. ಆ ಕಾರಣಕ್ಕೋಸ್ಕರ ನಾನು ಮದುವೆ ಆಮಂತ್ರಣ ಕೊಡೋದಕ್ಕೋಸ್ಕರ ಬಂದೆ. ನಮ್ಮ ತಮ್ಮವರು ಇಲ್ಲೇ ಸಿಕ್ಕರು, ಒಳ್ಳೆ ಸಂತೋಷ ಆಯಿತು. ಆ್ಯಕ್ಚುಲಿ ದಟ್ಸ್ ಆಲ್ ನನ್ನ ಪಾಯಿಂಟ್ ಇಂದ. ಅವರ ರಾಜಕೀಯವಾಗಿ ನನಗೆ ಏನೇ ಇದೆಯೋ ನನಗೆ ಅಲ್ಲ ಸರ್. ಇಬ್ಬರು ಬಂಗಾರಪ್ಪ ಇವರು ಸಿದ್ದರಾಮಯ್ಯನವರು ಮದುವೆಗೆ ಬರ್ತೀನಿ, ಎಲ್ಲರೂ ಸೇರ್ಬಿಟ್ಟು ಒಳ್ಳೆ ಚೆನ್ನಾಗಿ ಮಾಡೋಣ ಬಂಗಾರಪ್ಪನವ್ರ ಮೊಮ್ಮಗಳ ಮದುವೆ. ಅಲ್ಲ ಸರ್, ರಾಜಕೀಯವಾಗಿ ಮತ್ತೇನೋ ನೆಕ್ಸ್ಟ್ ಲೋಕಸಭೆಗೆ ಒಬ್ರು, ವಿಧಾನಸಭೆಗೆ ಒಬ್ರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಅಂತೇಳಿ ಚರ್ಚೆ ಆಗ್ತಾ ಇದೆಯಲ್ಲ ಸರ್, ಇಬ್ರು ಬಂದಿದ್ದಕ್ಕೂ ಅದಕ್ಕೂ. ಇಟ್ಸ್ ಎ ಫಾಲ್ಸ್ ನ್ಯೂಸ್, ಟೋಟಲಿ ಫಾಲ್ಸ್ ನ್ಯೂಸ್. ಅದರಲ್ಲಿ ಯಾವುದೇ ತರಹದ ಬರುಳಿಲ್ಲ. ನಾನು ಐ ಆಮ್ ಗೋಯಿಂಗ್ ಟು ಬಿ ಇನ್ BJP ಅಂಡ್ ಐ ವಿಲ್ ಕಂಟಿನ್ಯೂ ಟು ಕಂಟೆಸ್ಟ್ ಓನ್ಲಿ ಫ್ರಮ್ BJP. ವೆರಿ ಕ್ಲಿಯರ್. ಸರ್, ಈಗ ಸಚಿವ ಸಂಪುಟ ಇನ್ನು 4 ಸ್ಥಾನ ಖಾಲಿ ಇದೆ, ತಾವು ಕೂಡ ಅದರಲ್ಲಿ ಒಂದು ಆಕಾಂಕ್ಷೆ ಅಥವಾ ತಮ್ಮ ಕೊಟ್ಟರು ಕೂಡ ಅಂತ ಒಂದು ಏನಾದರೂ ಒಂದು ಇದೆ? ನಾನು ವೆರಿ ಬ್ಲಿಂಕ್ ಇರ್ಬೋದು, ಯಾಕಂದರೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ನಲ್ಲಿ ಇಬ್ಬರು ಆಗಲೇ ಈಶ್ವರಪ್ಪನವರು ಮತ್ತು ಜ್ಞಾನೇಂದ್ರ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಮತ್ತು ಸಮಾಜದ ವತಿಯಿಂದನೂ ಹಿಡಿದಾಗ ಸುನಿಲ್ ಅವ್ರಿಗೆ ಮತ್ತು ಕೋಟವ್ರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಐ ಥಿಂಕ್ ಐ ಬೆಟರ್ ಕಾನ್ಸಂಟ್ರೇಟ್ ನಮ್ಮ ಕೆಲಸಗಳು ಕ್ಷೇತ್ರದ್ದು ಮತ್ತು ಪಕ್ಷದ್ದೇನಿದೆ ಅದನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ನಮ್ಗೆ ಆಸೆ ಇಲ್ವಂತ ಸರ್? ಆಸೆ ಪ್ರಶ್ನೆ ಅಲ್ಲ ಸರ್, ನಾನು ಇರೋ 32ರಲ್ಲಿ ಯಾರಿಗೂ ಆಸೆ ಅಂತ ಹೇಳಿ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಐ ತಿಂಕ್ ಐ ವಿಲ್ ಸ್ಟ್ಯಾಂಡ್ ಎಬೋ ದಟ್. ಐ ಥಿಂಕ್ ಅದರಲ್ಲಿ ಆಸೆ ಮಾಡ್ತಕ್ಕಂಥದ್ದಕ್ಕೆ ಅರ್ಥ ಇಲ್ಲ ಅಂತ ಹೇಳಿ ಭಾವಿಸಿದ್ದೀನಿ, ಅದು ಮಾಡೋದಿಲ್ಲ. ಸರ್, DKC ಆಫೀಸಲ್ಲಿ ಒಂದಷ್ಟು ಭ್ರಷ್ಟಾಚಾರ ಬಗ್ಗೆ ಚರ್ಚೆ ಆಗಿದ್ರ ಬಗ್ಗೆ ರಿಯಾಕ್ಟ್ ಮಾಡ್ತೀವಿ. ಯಾರದೇ ಒಬ್ಬ ವ್ಯಕ್ತಿಯ ವಿಚಾರವಾಗಿ ಈ ಥರ ನಡೆದಿರೋದು ತಪ್ಪು ಅಂತೇಳಿ ಭಾವಿಸ್ತೀನಿ. ಹೋದ ಸಾರಿಗೂ ಕೂಡ ಯಡಿಯೂರಪ್ಪನವ್ರ ಮೇಲೆ ಅನಂತಕುಮಾರ್ ಅವ್ರು ಮಾತನಾಡಿದಾಗಲೂ ಇದೇ ಥರದ ಒಂದು ಇದ ಆಗಿತ್ತು ಅಂತೇಳಿ ಭಾವಿಸ್ತೀನಿ. ಮತ್ತು ಈ ಇದರಲ್ಲೂ ಕೂಡ ಹೀಗಿದೆ, ಇದೇ ರೀತಿಯಲ್ಲಿ ಆಗಿದೆ. ಐ ಥಿಂಕ್ ಒಂದು ಸ್ವಲ್ಪ ಲೈಟ್ ಟಾಕ್ಸು ಇದು ಎಲ್ಲವೂ ಕೂಡ ಇದನ್ನು ಮಾತಾಡಬೇಕಾದ್ರೆ ಆಯಾ ಪಕ್ಷದ ನಿಯತ್ತಲ್ಲಿದ್ದಾಗ ಐ ಥಿಂಕ್ ವಿ ಶುಡ್ ಸ್ಟಿಕ್ ಆನ್ ಟು ಅವರ್ ಕ್ರೆಡಿಬಿಲಿಟಿ, ನಮ್ಮ ಇದರಲ್ಲಿ ಇರಬೇಕಾಗತ್ತೆ. ಆಮೇಲೆ ಲೀಡರ್ಸ್ ಆದಂಥವರು ಇದಕ್ಕೆ ಅವಕಾಶಗಳನ್ನು ಮಾಡಿಕೊಡಬಾರ್ದು. ಖಾಸಗಿಯಾಗಿ ನೀವು ಮಾತನಾಡಬೇಕು, ಆಮೇಲೆ ಮೀಡಿಯಾ ಇದ್ದಾಗ ಪ್ರೆಸ್ಸಲ್ಲಿ ನೀವು ಪ್ರಿಪೇರ್ ಆಗ್ತಾ ಇದ್ದಾಗ ಅದೇ ವಿಚಾರವಾಗಿ ಮಾತನಾಡಬೇಕು ಅಂದಾಗ ಅದರಲ್ಲಿ ಡಿಸ್ಪ್ಯೂಟೆಡ್ ವರ್ಷನ್ಸ್ಗಳು ಅವರ ಮನಸ್ಸಲ್ಲಿಟ್ಕೊಂಡು ಮಾತಾಡ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ. ಸೊ ಇಟ್ ಈಸ್ ಅ ರಾಂಗ್ ಮೋಷನ್ಸ್. ಆ್ಯಂಡ್ ಐ ಥಿಂಕ್ ಕಾಂಗ್ರೆಸ್ ಪಾರ್ಟಿ ಲೀಡರ್ಸ್ ಅವ್ರು ಮಾಡಿರೋದು ಅಕ್ಷಮ್ಯ ಅಪರಾಧ. ಅದು ಈಗ ಆ ವೇದಿಕೆ ಮೇಲೆ ಆ ಪ್ರೆಸ್ ಕಾನ್ಫರೆನ್ಸ್ ಆಫ್ ಪ್ರಿಯರ್